ನಮಸ್ಕಾರ ಗೆಳೆಯರಿ ಎಸ್ ವಿ ಸಿ ಚಾನಲ್ಗೆ ತಮಗೆ ಸ್ವಾಗತ ಸೊ ನಮ್ಮ ಚಾನಲನ್ನು ಇನ್ನೂ ತಾವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗಿನ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ ಸೊ ಪಾರ್ಟ್ ಟು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಈಗ ಸೊ ಎಸ್ ಡಿ ಎ ಜನರಲ್ ಕನ್ನಡ ಕಿ ಆನ್ಸರ್ ಪಾರ್ಟ್ ಟು ವಿಡಿಯೋಸ್ ಸೊ ಎಪ್ಪತ್ತನೇ ಕ್ವಶನ್ಗೆ ಆನ್ಸರ್ ರಾಧಾಕೃಷ್ಣ ಅಪ್ರತಿಮ ದೇಶಭಕ್ತ ಶಿಕ್ಷಣ ತಜ್ಞರ ಮಹತ್ವದ ಕ್ಷಣಗಳು ಸೊ ಅಂತ ಇದೆ ಸೊ ಮೊದಲನೇದಾಗಿ ಸ್ನಾನ್ ಸ್ನಾತಕೋತ್ತರ ಪದವಿಯಲ್ಲಿ ಮಂಡಿಸಿದ ದಿ ಎಥಿಕ್ಸ್ ಆಫ್ ವೇದಾಂತ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು ಸೊ ಕ್ಯೂ ಏಷ್ಯಾಕ್ಕೆ ಭಾರತದ ರಾಯಭಾರಿಯಾಗಿ ಸ್ಟಾಲಿನ್ ನಂತರ ಮೆ ಮೇಧಾವಿಗಳ ಸರಿಸಮವಾಗಿ ನಿಲ್ಲುವ ವ್ಯಕ್ತಿತ್ವ ಬೆಳೆಸಿಕೊಂಡರು ಸೊ ಆರ್ ಉಪರಾಷ್ಟ್ರಪತಿಯಾಗಿದ್ದಾಗಲೇ ಅವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಸೊ ಎಸ್ ರಾಷ್ಟ್ರಪತಿಯಾಗಿ ದೇಶದ ಸರ್ವತೋಮುಖ ಏಳಿಗೆಗೆ ಅವಿರತ ಶ್ರಮಿಸಿದರು ಸೊ ರಾಧಾಕೃಷ್ಣರವರ ಉನ್ನತಿಯ ಹೆಜ್ಜೆಗಳು ಹೆಜ್ಜೆಗಳ ಸ್ಮರಣೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಪಿ ಕ್ಯೂ ಆರ್ ಎಸ್ ಸೊ ಇದೇ ಸರಿಯಾದ ಉತ್ತರ ಸೊ ಈಗ ಎಪ್ಪತ್ತೊಂದನೇ ಪ್ರಶ್ನೆಗೆ ಬರೋಣ ಜಾತ್ಯ ಜಾತಿ ಪದ್ಧತಿ ಅನಿಷ್ಟ ಎಂಬುದನ್ನು ನಮ್ಮ ಕವಿ ಪರಂಪರೆ ಖಂಡಿಸಿದೆ ಓಕೆ ಸೊ ಪಿ ಸೊ ಮೊದಲನೇದಾಗಿ ಕ್ಯೂ ಇದು ಕ್ಯೂ ತಗೊಳ್ಳಿ ಆದಿ ಕವಿ ಪಂಪನು ಮನುಷ್ಯ ಜಾತಿ ತಾನ ತಾನೊಂದೇ ಒಲಂ ಸೊ ಎಸ್ ಬರುತ್ತೆ ನೆಕ್ಸ್ಟು ರಗಳೆಯ ಕವಿ ಹರಿಹರ ದೇವನಳಿದವನ ಕುಲವೇ ಸತ್ಕುಲಂ ಎಂದಿದ್ದಾನೆ ಸೊ ಪಿ ಬರುತ್ತೆ ನೆಕ್ಸ್ಟು ಕುಲಕುಲವ್ಯ ಕುಲಕುಲವೆಂದು ಏಕೆ ಹೊಡೆದಾಡುವಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಎಂದಿದ್ದಾರೆ ಕನಕದಾಸರು ಸೊ ನೆಕ್ಸ್ಟ್ ಆರ್ ಬರುತ್ತೆ ಜಾತಿ ವಿಜಾತಿ ಎನ್ನಬೇಡ ದೇವನುಲಿದಾತನೇ ಜಾತ ಸರ್ವಜ್ಞ ಸೊ ಅವರ ಕಾಲಕ್ಕನುಗುಣವಾಗಿ ಅವರ ಹೇಳಿಕೆಗೆ ಅನುಗುಣವಾಗಿ ಸೊ ಈ ಒಂದು ನಾವು ಇದನ್ನು ನಾವು ಜೋಡಿಸ್ಬೇಕಾಗುತ್ತೆ ಸೊ ಹಾಗಾಗಿ ಸರಿಯಾದ ಉತ್ತರ ಕ್ಯೂ ಎಸ್ ಪಿ ಆರ್ ಸೊ ಎರಡು ಸರಿಯಾದ ಉತ್ತರ ಎಪ್ಪತ್ತೊಂದಕ್ಕೆ ಎರಡು ಸೊ ಎಪ್ಪತ್ತೆರಡನೇ ಕ್ವಶನ್ಗೆ ಹೋಗೋಣ ಆಧುನಿಕ ಕನ್ನಡ ಸಾಹಿತ್ಯ ಪರಂಪರೆ ವಿಭಿನ್ನ ಆಶಯಗಳೊಂದಿಗೆ ಬೆಳೆದಿದೆ ಓಕೆ ಮೊದಲನೇದಾಗಿ ಇದಕ್ಕೆ ಸರಿಯಾದ ಉತ್ತರ ಎಸ್ ಆರ್ ಕ್ಯೂ ಪಿ ಸೊ ಎಸ್ ತೊಗೊಳ್ಬೇಕು ಪ್ರಕೃತಿಯನ್ನು ಆರಾಧಿಸುತ್ತಾ ರಮ್ಯವಾದ ಭಾವಗೀತೆಗಳನ್ನು ಪ್ರೀತಿ ಪ್ರೇಮದ ಬದುಕೆ ಬದುಕ್ ಬದುಕನ್ನು ರಚಿಸಿದರು ಸೊ ನೆಕ್ಸ್ಟ್ ಬರುತ್ತೆ ಆರ್ ಸ್ವತಂತ್ರ ಹೋರಾಟವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೊಂದವರ ಕಾರ್ಮಿಕರ ಪರ ಸಾಹಿತ್ಯ ಬರೆದವರು ಬರೆದರು ಕ್ಯೂ ಬರುತ್ತೆ ನೆಕ್ಸ್ಟು ಯುರೋಪ್ ಸಾಹಿತ್ಯದ ಪ್ರಭಾವದಿಂದ ನೈಜ ಬದುಕು ಸಂಕೇತಗಳ ಮೂಲಕ ರಚನೆ ಸೊ ನೆಕ್ಸ್ಟ್ ಪಿ ಬರುತ್ತೆ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಪಟ್ಟಭದ್ರ ಹಿತಾಶಕ್ತಿ ವ್ಯವಸ್ಥೆಯ ವಿರುದ್ಧ ಧ್ವನಿಯಾದರು ಸೊ ಇವಿಗೆ ಇವು ಹೇಳಿಕೆಗಳನ್ನು ಕಾಲಾನುಕ್ರಮದಲ್ಲಿ ನಾವು ಜೋಡಣೆ ಮಾಡಬೇಕಾಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಫೋರ್ ಎಸ್ ಆರ್ ಕ್ಯೂ ಪಿ ಸೊ ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್ ರಾಷ್ಟ್ರಕವಿ ಕುವೆಂಪು ರವರು ರಾಷ್ಟ್ರಕವಿ ಕುವೆಂಪು ರವರು ಜೀವನದ ಮತ್ತು ಸಾಹಿತ್ಯದ ಮೈಲುಗಲ್ಲುಗಳು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋಣ ಬನ್ನಿ ಸರಿಯಾದ ಉತ್ತರ ಕ್ಯೂ ಆರ್ ಎಸ್ ಪಿ ಸರಿಯಾದ ಉತ್ತರ ಮೊದಲನೇದಾಗಿ ಕ್ಯೂ ತಗೊಳ್ಳಿ ಸೊ ಪ್ರೌಢಶಾಲಾ ಶಿಕ್ಷಣದಿಂದ ಸ್ನಾತಕೋತ್ತರ ಪದಿವರೆಗೂ ಮೈಸೂರಿನಲ್ಲಿ ಓದಿದರು ಸೊ ಮೊದಲನೇದಾಗಿ ಇದು ಬರುತ್ತೆ ಸೊ ನೆಕ್ಸ್ಟ್ ಆರ್ ಬರುತ್ತೆ ಧಾರವಾಡದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಸೊ ನೆಕ್ಸ್ಟ್ ಎಸ್ ಬರುತ್ತೆ ಕನ್ನಡ ಸಾಹಿತ್ಯಕ್ಕೆ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಕಾವ್ಯಕ್ಕೆ ಜ್ಞಾನಪೀಠ ಜ್ಞಾನಪೀಠ ಪ್ರಶಸ್ತಿ ಪ್ರಥಮವಾಗಿ ಲಭಿಸಿದೆ ಸೊ ಹಾಗೆ ನೆಕ್ಸ್ಟ್ ಏನು ಬರುತ್ತೆ ಪಿ ಬರುತ್ತೆ ಶಿವಮೊಗ್ಗದಲ್ಲಿ ಕುವೆಂಪು ಗೌರವಾರ್ಥವಾಗಿ ಕುವೆಂಪು ವಿಶ್ವವಿದ್ಯಾಲಯ ತೆರೆಯಲಾಯಿತು ಸೊ ಅವರ ಅವರ ಕಾಲಾನುಕ್ರಮಕ್ಕೆ ಏನೇನು ಮಾಡಿದ್ದಾರೆ ಸೊ ಅದನ್ನು ನಾವು ಇಲ್ಲಿ ಜೋಡಿಸಬೇಕಾಗುತ್ತೆ ಸೊ ಹಾಗಾಗಿ ಮೊದಲನೇದ ಉತ್ತರ ಒಂದು ಕ್ಯೂ ಆರ್ ಎಸ್ ಪಿ ಪ್ರೌಢಶಾಲೆಯಿಂದ ಉನ್ನತ ಶಿಕ್ಷಣದವರೆಗೂ ಹಾಗೂ ಅವರು ತೊಳ್ದು ತಗೊಳ್ಳುವಂಥ ಪ್ರಶಸ್ತಿಗಳು ಹಾಗೂ ಅವರ ಹೆಸರಲ್ಲಿ ಕಟ್ಟಿರುವಂಥ ಕಟ್ಟಡಗಳು ಇದನ್ನು ಸೂಚಿಸುತ್ತದೆ ಮೇಲಿಂದ ಕೆಳಗ ಸಾರಿ ಕೆಳಗಡೆಯಿಂದ ಮೇಲೆನೆಯವರೆಗೂ ನಾವು ಇದು ಈ ಹೇಳಿಕೆಗಳು ಇದನ್ನು ನಾವು ಅವರ ಒಂದು ಇದನ್ನು ನಾವು ಜೋಡಿಸಬೇಕಾಗುತ್ತೆ ಇಲ್ಲಿ ಸೊ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಬರೋಣ ಸೊ ಎಪ್ಪತ್ನಾಲ್ಕು ಸೂಚನೆ ಇದೆ ಕೆಳಗೆ ಕೊಡಲಾದ ಒಗಟುಗಳನ್ನು ಬಿಡಿಸಿ ಉತ್ತರ ಗುರುತಿಸಿ ಅಂತ ಇದೆ ಅವ ಹೆಣ್ಣಿಂದ ಕೆಟ್ಟ ಇವ ಮಣ್ಣಿಂದ ಕೆಟ್ಟ ಯಾರು ಈ ಪುರಾಣ ಪುರುಷರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನಪ್ಪ ಅಂತಂದರೆ ಮಣ್ಣಿಂದ ಕೆಟ್ಟವನು ಸಾರಿ ಹೆಣ್ಣಿಂದ ಕೆಟ್ಟವನು ನಾವು ರಾವಣ ಅಂತ ಹೇಳ್ಬೋದು ಸೊ ಸೀತೆಯಿಂದ ಕೆಟ್ಟವನು ಸೀತೆಯನ್ನು ಅಪಹರಣ ಮಾಡಿ ಏನಪ್ಪ ಅಂತಂದರೆ ಯುದ್ಧಕ್ಕೆ ಬುನಾದಿಯಾದವನು ರಾವಣ ರಾಮನಿಂದ ಸೋತವನು ರಾವಣ ಓಕೆ ಹಾಗಾಗಿ ರಾವಣ ಬರುತ್ತೆ ಸೊ ದುರ್ಯೋಧನ ಸೊ ಮಣ್ಣಿನ ಆಸೆಗಾಗಿ ದುರ್ಯೋಧನ ಏನಪ್ಪ ಅಂತಂದರೆ ಪಾಂಡವರ ವಿರುದ್ಧ ಯುದ್ಧವನ್ನು ಸಾರಿದವನು ನೋಡಿದಳ ಕೌರವರು ಮತ್ತು ಪಾಂಡವರ ನೋಡಿ ಯುದ್ಧ ನಡೆಯಿತು ಸೊ ಮಣ್ಣಿಂದಲೇ ನಡೆಯುತ್ತಲ್ವ ಮಹಾಭಾರತ ಹಾಗಾಗಿ ರಾವಣ ಮತ್ತು ದುರ್ಯೋಧನ ಸರಿಯಾದ ಉತ್ತರ ಸೊ ಎಪ್ಪತ್ತೈದನೇ ಪ್ರಶ್ನೆಗೆ ನಾವು ಇದು ಮಾಡೋಣ ಹಸಿರು ಸೀರೆ ಉಟ್ಟಾಕೆ ಬಂಗಾರದ ಗೆಜ್ಜೆ ತೊಟ್ಟಾಕೆ ನೆಲದಲ್ಲಿ ಮೊಟ್ಟೆ ಇಟ್ಟಾಕೆ ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೆಲಗಡಲೆ ಓಕೆ ಎಪ್ಪತ್ತಾರನೇ ಪ್ರಶ್ನೆಗೆ ಬರೋಣ ಫ್ರೆಂಡ್ ಸೊ ನೋಡಿದವ ಸುಮ್ಮನಿದ್ದರೂ ಕೇಳಿದವ ಸುಮ್ಮನಿದ್ದರೂ ಮಧ್ಯದವನು ಸುಮ್ಮನ್ ಸುಮ್ಮನಿರಲಾರ ಯಾರು ಅಂತ ಕೇಳಿದ್ದಾರೆ ಬಾಯಿ ಸುಮ್ಮನಿರಲ್ಲ ಸೊ ಯಾರು ಹೇಳಿದರು ಬಾಯಿ ಸುಮ್ಮನಿರಲ್ಲ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಎಪ್ಪತ್ತೇಳನೇ ಪ್ರಶ್ನೆ ಸೊ ಸೂಚನೆ ಇದೆ ಕೆಳಗಿನ ಕೆಳಗಿನ ವಾಕ್ಯದಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು ನಾಲ್ಕು ಉತ್ತರ ನೀಡಿದೆ ಅವುಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ ಅಂತ ಕೇಳಿದರೆ ಎಪ್ಪತ್ತೇಳರಿಂದ ಎಂಬತ್ತೊಂದನೇ ಪ್ರಶ್ನೆವರೆಗೂ ಅವನಿ ಪದದ ಅರ್ಥ ಅಂತ ಕೇಳಿದ್ದಾರೆ ಅವನಿ ಅಂದರೆ ಭೂಮಿ ಓಕೆ ಎಪ್ಪತ್ತೇಳನೇ ಯಾಕೆ ಮೂರು ಆನ್ಸರ್ ಅರ್ತಿ ಪದದ ಅರ್ಥ ಏನು ಅಂತ ಕೇಳಿದರೆ ಪ್ರೀತಿ ನನ್ನಿ ಪದದ ಅರ್ಥ ಏನಪ್ಪ ಅಂದರೆ ನನ್ನಿ ಅಂದರೆ ಸತ್ಯ ಅಂತ ಸೊ ಎಂಬತ್ತನೇ ಪ್ರಶ್ನೆಗೆ ಹೋಗೋಣ ಅಂಗ್ರಿ ಪದದ ಅರ್ಥ ಏನು ಅಂತ ಕೇಳಿದರೆ ಪಾದ ಮೊದಲನೇ ಉತ್ತರ ಪಾದ ಜೋಳವಾಳಿ ಪದದ ಅರ್ಥ ಏನು ಅಂತ ಕೇಳಿದರೆ ಜೋಳವಾಳಿ ಪದದ ಅರ್ಥ ಅನ್ನದ ಋಣ ಸೊ ಎಂಬತ್ತೆರಡನೇ ಪ್ರಶ್ನೆಗೆ ಹೋಗೋಣ ಸೂಚನೆ ಇದೆ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಸಮಾನವಾದ ಅಂಶವಿರುವ ಮೂರು ಪದಗಳಿಗೆ ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಎಂಬತ್ತ ಎರಡಕ್ಕೆ ಸುಧಾಕರ ಓಕೆ ಮೊದಲನೇದಾಗಿ ಉತ್ತರ ಸುಧಾಕರ ಓಕೆ ಶಿವ ಗಿರಿಜೇಶ ಗೌರೀಶ ಒಂದೇ ಆಗುತ್ತೆ ಸುಧಾಕರ ಬೇರೆ ಆಗುತ್ತೆ ಹಾಗಾಗಿ ಸುಧಾಕರ ಎಂಬತ್ತೆರಡಕ್ಕೆ ಮೊದಲನೇ ಉತ್ತರ ಸೊ ಎಂಬತ್ತ್ಮೂರನ್ನು ನೋಡೋಣ ಕಣ್ಣು ಅಂದರೆ ಒಂದೇ ನೇತ್ರ ಅಂದರೆ ಒಂದೇ ಓಕೆ ನೇತ್ರ ಅಂದರೆ ಕಣ್ಣೇ ಬರುತ್ತೆ ಅಕ್ಷಿ ಅಂದರೂ ಅಯಾನ ಇದಕ್ಕೆ ಸರಿಯಾದ ಉತ್ತರ ಅಯಾನ ಸೊ ಎಂಬತ್ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋಣ ಬನ್ನಿ ಫ್ರೆಂಡ್ ಇನ್ನು ನಮ್ಮ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗಿನ ಬೆಲ್ ಐಕಾನನ್ನು ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬಿಡಿ ಫ್ರೆಂಡ್ ಸೊ ಎಂಬತ್ನಾಲ್ಕನೇ ಪ್ರಶ್ನೆ ನಾವು ನೋಡೋಣ ಬನ್ನಿ ಓಕೆ ಸೊ ಫ್ರೆಂಡ್ ನಾಲ್ಕು ಉತ್ತರ ಇದೆ ತರಳ ಹುಡುಗಿ ಬಾಲಕಿ ಕಿಶೋರಿ ಅಂತ ಇದ್ದರೆ ಹುಡುಗಿ ಅಂದರೆ ಓಕೆ ಬಾಲಕಿ ಅಂದರೆ ಓಕೆ ಕಿಶೋರಿ ಅಂದರೆ ಎಲ್ಲ ಕೂಡ ಹುಡುಗಿ ಆ ಒಂದು ಲಕ್ಷಣಗಳು ಹಾಗೆ ತರಳ ಅಂತ ಅನ್ನೋದು ಬೇರೆ ಆಗುತ್ತೆ ಸೊ ಹಾಗಾಗಿ ತರಳ ಸರಿಯಾದ ಉತ್ತರ ಸೊ ಎಂಬತ್ತೈದನೇ ಪ್ರಶ್ನೆಗೋಗೋಣ ಪಾದ ಚರಣ ಅಡಿ ಕೆಳಗೆ ಅಂತ ಇದೆ ಅಡಿ ಅಂದರೆ ನಾವು ಓಕೆ ನಾವು ಅಳತೆ ಮಾಡಿ ಚರಣ ಅಂತಂದರೂ ಕೂಡ ನಾವು ಇದು ಮಾಡ್ತೀವಿ ಪಾದ ಒಂದು ಪಾದ ಅಂತ ಅಳತೆ ಮಾಡ್ಬೋದು ಚರಣ ಓಕೆ ಒಂದು ಚರಣ ಸೊ ಈ ಕೆಳಗೆ ಅನ್ನುವಂಥದ್ದು ಇದು ಏನಿದೆ ಅಲ್ಲ ಕೆಳಗೆ ಅಂದರೆ ಎಷ್ಟು ಕೆಳಗೆ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಕೆಳಗೆ ಅಂದರೆ ಒಂದು ಮಿದನ್ ಮಾಡೋಕ್ಕೆ ಬರೋಲ್ಲ ಹಾಗೆ ಕೆಳಗೆ ಒಂದು ವಿಭಿನ್ನವಾದ ಪದ ಹಾಗಾಗಿ ಕೆಳಗೆ ಅಂದರೆ ಸರಿಯಾದ ಉತ್ತರ ಆನೆ ಗಜ ಅಸ್ತ ಕರಿ ಅಂತ ಇದೆ ಸೊ ಆನೆ ಅಂದರೆ ಓಕೆ ಗಜ ಅಂದರೆ ಒಂದೇ ಆಗುತ್ತೆ ಕರಿ ಅಂದರೆ ಒಂದು ಅಸ್ತ ಅಂತ ಅನ್ನೋದು ಬೇರೆ ಆಗುತ್ತೆ ಹಾಗಾಗಿ ಅಸ್ತ ಸರಿಯಾದ ಉತ್ತರ ಸೂಚನೆ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡ ಪದ ಉಳಿದ ಮೂರು ಅನ್ಯ ಭಾಷಾ ಪದಗಳು ಕನ್ನಡ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಎಂಬತ್ತೇಳರಿಂದ ತೊಂಬತ್ತರವರೆಗೆ ಓಕೆ ಎಂಬತ್ತೇಳನೇ ಪ್ರಶ್ನೆ ನಾನು ಇದು ಮಾಡ್ತೀನಿ ಅಚ್ಚ ಕನ್ನಡ ಪದ ಉಳಿದ ಮೂರು ಅನ್ಯ ಭಾಷಾ ಪದಗಳಿದ್ದಾವೆ ಇದರಲ್ಲಿ ಮೂರು ಅನ್ಯ ಭಾಷಾ ಪದಗಳಿದ್ದಾವೆ ಗ್ರಾಮ ರೈತ ಜಮೀನು ಅನ್ಯ ಭಾಷಾ ಪದ ಸೊ ಮನೆ ಅನ್ನುವಂಥದ್ದು ಅಚ್ಚ ಕನ್ನಡ ಪದ ಸೊ ಹಾಗಾಗಿ ಮನೆ ಸರಿಯಾದ ಉತ್ತರ ಹಾಗೆ ರಸ್ತೆ ಸಾಬೂನು ಗದ್ದೆ ಓಕೆ ಆಟ ಸೊ ಆಟ ಸರಿಯಾದ ಉತ್ತರ ಅಚ್ಚ ಕನ್ನಡ ಪದ ಓಕೆ ಕಾನೂನು ಓಕೆ ನೇಸರು ತಕರಾರು ಸಿನಿಮಾ ಓಕೆ ಸೊ ಕಾನೂನು ತಕರಾರು ಸಿನಿಮಾ ಸೊ ಅನ್ಯ ಭಾಷಾ ಪದ ನೇಸರು ಅಂತನ್ನೋದು ಅಚ್ಚ ಕನ್ನಡ ಪದ ಸೊ ಹಾಗಾಗಿ ಎಂಬತ್ತೊಂಬತ್ತಕ್ಕೆ ಎರಡು ತೊಂಬತ್ತನೇ ಪ್ರಶ್ನೆ ಅಡಚಣೆ ದಿನಾಂಕ ಮೇಜು ಕಮ್ಮಗೆ ಅಡಚಣೆ ದಿನಾಂಕ ಮೇಜು ಕಮ್ಮಗೆ ಅಂತಿದೆ ಸೊ ಅಡಚಣೆ ಸರಿಯಾದ ಉತ್ತರ ಅಡಚಣೆ ಸರಿಯಾದ ಉತ್ತರ ಸೊ ತೊಂಬತ್ತನೇ ತೊಂಬತ್ತೊಂದನೇ ಪ್ರಶ್ನೆಗೆ ಹೋಗೋಣ ಫ್ರೆಂಡ್